ಸುರೇಶ್, ಚಿಂಟು ಹತ್ರ ನೀನು ಮಾತಾಡ್ತಾ ಇಲ್ವಂತೆ? ಅವಳು ವಿಷಯ ಮಾತಾಡಕ್ ಕರೆದ್ರ? ಸುರೇಶ್, ನಿನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಅವತ್ತು ಬರ್ತಡೇ ದಿನ ನಿನಗೆ ಸುಳ್ಳು ಹೇಳಿ ಡ್ರಿಂಕ್ಸ್ ತೊಗೊಂಡಲ್ಲ, ಅದಕ್ಕೆ ಅವಳಿಗೆ ಚೆನ್ನಾಗಿ ಬೈದೆ. ಜೊತೆಗೆ ನನಗೆ ಹೆಚ್ ಐ ವಿ ಪಾಸಿಟಿವ್ ಇದೆ ಅಂತ ಸುಳ್ಳು ಹೇಳಿ ನಿನ್ನ ಜೀವನನ ನೀನು ಯಾಕೆ ಹಾಳು ಮಾಡ್ಕೋತೀಯ ಅಂತಲೂ ಬೈದೆ. ಸರ್, ನೀವು ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಇಲ್ಲ ಸುರೇಶ್, ಏನು ಹೇಳಬೇಡಿ ಸರ್. ಅವಳು ಚಿಕ್ಕ ಮಗು ಅಲ್ಲ ಸರ್. ಅಥವಾ ಅವಳು ಹಾಗೆ ಚಿಕ್ಕ ಮಗು ಥರ ತಮಾಷೆ ಮಾಡಿಕೊಂಡು ಎಲ್ಲರೂ ಫೂಲ್ ಮಾಡ್ಕೊಂಡು ಓಡಾಡೋ ವಯಸ್ಸು ನಂದಲ್ಲ. ಅಥವಾ ಕುಡಿದು 24 ಗಂಟೆ ಬೀದಿಲಿ ತಿರುಗಾಡೋ ಚಟನೂ ನನಗಿಲ್ಲ. ಅವಳು ವಿಷಯ ಬಿಡಿ ಸರ್. ಆಫೀಸ್ ಏನಾರ ವಿಷಯ ಇದ್ರೆ ಹೇಳಿ, ಇಲ್ಲ ಅಂದ್ರೆ ನಿಮಗೂ ನಿಮ್ಮ ಕಂಪ್ನಿಗೂ ಗುಡ್ ಬೈ. ಏ ಸುರೇಶ್, ನಿಂತ್ಕೊಪ್ಪ. ಆಯಿತು, ಇನ್ನು ಮೇಲೆ ಅವಳ ವಿಷಯ ನಿನ್ನ ಹತ್ರ ಮಾತಾಡಲ್ಲ. ಅದೇನು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಫೋನಿಗೆ ಟ್ರೈ ಮಾಡ್ತಿದ್ಲಂತೆ ಅಷ್ಟೇ. ಸಾರಿ ಕೇಳೋದ್ರಿಂದ ಜನ ಬದಲಾಗೋ ಹಾಗಿದ್ದಿದ್ರೆ ಜಗತ್ತು ಯಾಕೆ ಸರಿ ಹೀಗಿರ್ತಿತ್ತು? ಹ್ಞೂ, ಅದು ನಿಜಾನೇ. ಅದಕ್ಕೆ ಇನ್ಮೇಲೆ ಕೆಲವು ವಿಷಯಗಳಲ್ಲಿ ನಾನು ಸ್ಟ್ರಿಕ್ಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿವಸ ಅವಳನ್ನ ನೆಗ್ಲೆಕ್ಟ್ ಮಾಡಿ ದುಡ್ಡು ಕಾಸು ಸಿಗದೇ ಇರೋ ಹಾಗೆ ಮಾಡಿದರೆ ದಾರಿಗೆ ಬರ್ಬೋದಾ ಅಂತ ಪ್ರಯತ್ನ ಪಡಿ ಸರ್. ಆಲ್ ದ ಬೆಸ್ಟ್. ಅವಳಿಗೆ 100 ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಸರ್. ಅವಳ ಬರ್ಡೇಗೆ ಮುಂಚೆನೇ ಒಂದಿಬ್ರು ಪರಿಚಯ ಆಗಿತ್ತು ನನಗೆ. ಅಲ್ಲಿ ನಿಮ್ಮ ಮನೇಲಿ ನೋಡಿದ್ಮೇಲಂತೂ ಅವ್ರನ್ನೆಲ್ಲ ಬಿಟ್ಟು ಬದುಕೋಕೆ ಅವಳಿಗೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ನಿಸ್ತು. ನೀವು ದುಡ್ಡು ಕೊಡದೆ ಹೋದರೂ ಅವಳನ್ನ ಸಾಕಕ್ಕೆ ತುಂಬ ಜನ ಹುಡುಗರು ಇದ್ದಾರೆ. ಸುರೇಶ, ಸಾರಿ ಸರ್, ನಿಮ್ಗೆ ಹರ್ಟ್ ಮಾಡಬೇಕು ಅಂತ ನಾನು ಹಾಗೆ ಹೇಳಲಿಲ್ಲ. ಎನಿವೇ, ಹೋಗದೇ ಇರೋ ಊರಿಗೆ ದಾರಿ ಕೇಳಿ ನನಗೆ ಅಭ್ಯಾಸ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ, ಹೇಳಿ. ಈಗಾಗಲ್ವಲ್ಲ, ನನಗೆ ಅರ್ಜೆಂಟಾಗಿ ಎಂ ಜಿ ರೋಡಿಗೆ ಹೋಗಬೇಕು. ಆ ಕೆಲಸ ಮುಗಿಸ್ಕೊಂಬರ್ತೀನಿ. ನನಗೂ ಇಂಪಾರ್ಟೆಂಟು. ಆಯಿತು ಬಿಡಿ, ಏನಾದರೂ ವ್ಯವಸ್ಥೆ ಮಾಡಿ ಬರ್ತೀನಿ. ಸುರೇಶ್, ನನಗೊಂದು ಹೆಲ್ಪ್ ಮಾಡ್ತೀಯ? ಚಿಂಟು ವಿಷಯ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ ಸರ್. ಒಂದು ಮುಖ್ಯವಾದ ಡೀಲ್ ಇದೆ ಕನಕಪುರ ರೋಡಲ್ಲಿ. ಪಾರ್ಟಿ ಇನ್ನರ್ಧ ಗಂಟೆ ಅಲ್ಲಿರ್ತಾರಂತೆ, ಅಷ್ಟಲ್ಲಿ ಹೋಗಿ ಫೈನಲ್ ಮಾಡ್ಕೊಂಬರ್ಬೇಕು. ಅಲ್ಲ ಸರ್, ನಿಮ್ಮ ಬಿಸ್ನೆಸ್ ಡೀಲ್ನ ನಾನು ಹೇಗೆ ಫೈನಲ್ ಮಾಡೋಕ್ಕಾಗತ್ತೆ? ಇಲ್ಲ, ಅಲ್ಲಿಗೆ ನಾನೇ ಹೋಗ್ತೀನಿ. ನಿನಗೆ ಎಂ ಜಿ ರೋಡಿಗೆ ಹೋಗೋಕ್ಕಾಗತ್ತಾ? ಎಂ ಜಿ ರೋಡ್ಗಾ? ಹೋಗ್ತೀನಿ ಸರ್. ನನ್ನ ಕೆಲಸ ಸುಲಭ ಆಯಿತು. ಯಾವುದೇ ಟೆನ್ಷನ್ ಇಲ್ಲದೆ ಡೀಲ್ ಕುದುರ್ಸ್ಕೊಂಬರ್ಬೋದು. ಸುರೇಶ್, ಈ ಅಡ್ರೆಸ್ಸಿಗೆ ಹೋಗು. ಇದನ್ನ ಮಿಸ್ಟರ್ ಅಶೋಕ್ ಅನ್ನೋರಿಗೆ ತಲುಪಿಸ್ಬಿಡು. ಸರ್, ಇದರಲ್ಲಿ ಏನಿದೆ ಅಂತ ತಿಳ್ಕೋಬೋದಾ ಸರ್? 25 ಲಕ್ಷ. ಅವ್ರು ಇನ್ನು 1/2 ಗಂಟೆಯಲ್ಲಿ ಹೊರಟು ಬಿಡ್ತಾರೆ, ಬೇಗ ಹೋಗು. ಸರ್, ಇಷ್ಟೊಂದು ದುಡ್ಡು ನನ್ನ ಕೈಲಿ? ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಒಪ್ಸೋಕೆ ರೆಡಿ ಇದ್ದೀನಿ ಅಂದಮೇಲೆ ಇದೇನು ಮಹಾ? ಸರಿ, ಕೊಡಿ ಸರ್. ಕಳ್ಳ ಕಳ್ಳ ಕಳ್ಳ.
ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ಮಾವ? ಈ ಬಿಲ್ಡಿಂಗ್ ಯಾರ್ದು? ಎಲ್ಲ ಹೇಳ್ತೀನಿ ಹೇಳ್ತೀನಿ. ಹಾ ಹೇಳಕಿಟ್ಟಿ, ಏನಾಯ್ತು ಅಣ್ಣ? ಸಕ್ಸಸ್ ಅಣ್ಣ, ನೋಡ್ ನೋಡ್ತಾ ಇದ್ದಂಗೆ ಸುಟ್ಕೇಸ್ ಹೊಡ್ಕೊಂಡ್ಬಿಟ್ಟ. ವೆರಿ ಗುಡ್. ಆಪರೇಷನ್ಗೆ ಮುಂಚೆ ಅನಸ್ತೇಷನ ಹೇಗೆ ಕೊಡಬೇಕು, ಯಾವ ಡೋಸೇಜ್ ಕೊಡಬೇಕು ಅಂತ ನಿನಗೆ ಮಾತ್ರ ಗೊತ್ತು ಕಣಕ್ಕಿಟ್ಟಿ. ಅದಕ್ಕೆ ಅಲ್ವಾ ನಿನ್ನನ್ನು ಕಳಿಸಿದ್ ನಾನು. ವೆರಿ ಗುಡ್. ಸರಿ, ನೀನು ಬೇಗ ಬಿಲ್ಡಿಂಗ್ ಹತ್ರ ಬಂದು. ಓಕೆ ಸರಿ, ನಾನು ಬರ್ತೀನಿ. ಏನ್ ಸರ್ ಅನಸ್ತೇಷ ಅದು ಇದು ಅಂತ ಹೇಳ್ತಿದ್ರಿ? ಅಣ್ಣಂಗೆ ಏನಾದ್ರೂ ಜ್ಞಾನ ತಪ್ಪಿಸಿ. ಇಲ್ಲ ರಾಜ, ಇಲ್ಲ, ಅಷ್ಟು ಚೀಪ್ ಗಿಮಿಕ್ ಮಾಡೋನಲ್ಲ ಈ ಪಶುಪತಿ. ಹಾ, ನನ್ನದೇನಿದ್ರು ಹೈಟೆಕ್ ಗೊತ್ತಲ್ಲ. ಅಲೋಪತಿ ಅಲ್ಲ, ಹೋಮಿಯೋಪತಿ ಅಲ್ಲ, ಟೆಲಿ ಗೊತ್ತು, ಬರೀ ಕಿತಾಪತಿ. ನನಗದೇನಂತ ಗೊತ್ತಾಗ್ಬೇಕು. ಹೌದು ಮಾವ, ಏನ್ ಮಾತಾಡಿದ್ರಿ? ಜಸ್ಟ್ ವೇಟ್ ಅಂಡ್ ಸಿ. ಈಗ ನಾನು ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮ ಕಣ್ಣು ಮುಂದೆನೆ ಒಂದು ಹೈ ಡ್ರಾಮಾ ನಡೆಯುತ್ತೆ, ಅದನ್ನು ನೋಡಿ ಆದ ಮೇಲೆ ನಿಮ್ಗಳ ಅನುಮಾನ ಏನೇ ಇದ್ರು ಪರಿಹರಿಸ್ಕೊ. ಓಕೆ ಅನು, ಟೆನ್ಷನ್ ಮಾಡ್ಕೋಬೇಡ. ನನ್ನ ಐಡಿಯಾ ಇಷ್ಟು ಬೇಗ ಇಷ್ಟೊಂದು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಅಂದರೆ ಗ್ಯಾರಂಟಿ, 100% ಗ್ಯಾರಂಟಿ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಯಿತು ಅಂತ ತಿಳ್ಕೊ. ಕಮನ್ ಬನ್ನಿ. ಏನಿತ್ತು ಅನುಷ್ಕಾ? ನನಗೂ ಏನು ಗೊತ್ತಾಗ್ತಿಲ್ಲ ಕಣೋ. ಏನಾದರೂ ಹೆಚ್ಚು ಕಡಿಮೆ ಆಗಬೇಕು ನಿಂಗಿದೆ. ಹಲೋ, ಇನ್ನೂ ಹೊರಟಿಲ್ಲ, ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ಬೇಗ ಬರ್ತೀನಿ. ವೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇಡ ಬಿಡಿ. ಬೇಡ ಅನ್ನಲ್ಲ, ಹಲೋ ಮಿಸ್ಟರ್ ಅಶು, ಅದೇ ನನಗೆ ಬರೋಕ್ಕಾಗ್ತಿಲ್ಲ, ಸುರೇಶ್ ಅಂತ ಒಬ್ರು ಬರ್ತಾರೆ, ಅವ್ರದ್ದು ಏನೋ ಕೆಲಸ ಅಂತ ಬರೋಕೆ ಹೆಲ್ಡಪ್ ಆಗಿದೆ, ಇನ್ನೇನು ಬರ್ತಾರೆ. ಶೂರ್ ಶೂರ್. ನೋಡಿದ್ರೆ ನಾನು ಅಂದುಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ಅವನ ಕೈಯಲ್ಲಿರೋ ಬ್ರೀಫ್ ಕೇಸ್ನಲ್ಲಿ ಎಷ್ಟು ದುಡ್ಡಿದೆ ಗೊತ್ತಾ? ಜಸ್ಟ್ 25 lakhs. ಈಗ ತಾನೇ ಮಿಸ್ಟರ್ ಸುರೇಶ್ ಹತ್ರ ಕಿತ್ಕೊಂಡ್ ಬಂದಿದ್ದೆ.
ಚಿನ್ನು ಯಾಕೆ ಅಷ್ಟೊಂದು ಆತರ ಮಾಡ್ತೇ ಮರಿ? ಅವನ ಬಾಯಿಂದನೇ ಎಲ್ಲ ಕೇಳುವಂತ. ಪಪ್ಪ, ನನ್ನ ಟ್ರೀಟ್ಮೆಂಟ್ ಲೆವೆಲ್ಲೇ ಬೇರೆ ಕಣೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ಸಿಗಬೇಕಾಗಿತ್ತು. ಪೊಲೀಸರ ಗಾಳಿ ಏರೋಪ್ಲೇನ್ ಏರೋಪ್ಲೇನ್ ಹತ್ತಿಸ್ಬಿಡ್ತಿದೆ. ಬನ್ನಿ. ಏನ್ ಮಾಡ್ತಿದ್ದೆ ನೀನು? ಮರ್ಯಾದೆಯಿಂದ ಹೇಳು, ಇಲ್ಲಾಂದ್ರೆ ವಿಚಾರಿಸಿದ್ರೆ ಎಲ್ಲ ಹೊರಗೆ ಬರುತ್ತೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಾನಿಲ್ವಾ, ನಾನು ವಿಚಾರಿಸ್ತೀನಿ. ಪಪ್ಪು ಬಾ. ಸಿಕ್ಕಿದ್ದ ಚಾನ್ಸ್ ಅನ್ನ ಕಳೆದು ಬಿಟ್ಟಿಯೋ. ಸಾಕು ನಿಲ್ಸು, ನಿನ್ನ ಅಕ್ಕನ ಸ್ವಲ್ಪ ಯಾವ ಮರಿದ್ರು ಅನ್ಕೇಳಿ ಸಿಕ್ಕಾಕೋತಿದ್ವಿ, ಇದರಿಂದ ಏನ್ ಸಾಧಿಸಿದಂಗಾಯ್ತು? ಮಾವ, ನಿನ್ ದಮ್ಮಯ್ಯ ಅಂತೀನಿ, ಇನ್ಮೇಲೆ ಯಾವತ್ತೂ ಇಂಥ ಕೆಲ್ಸಕ್ಕೆ ನಮ್ಮನ್ನು ಕರಿಬೇಡ. ನಾನು ಅದನ್ನೇ ಹೇಳಬೇಕು ಅನ್ಕೊಂಡಿದ್ದೆ. ಅವನು ಮತ್ತೆ ಬಂದ್ರೆ ಬರಬಹುದು, ಹೆದರ್ಕೋಬೇಡಿ. ಈಗಿಂದೀಗ ನೀವಿಬ್ರು ಇಲ್ಲಿಂದ ಜಾಗ ಖಾಲಿ ಮಾಡಿ. ಹಾ, ಇವರಿಬ್ರು ಇಲ್ಲೇನ್ ಮಾಡ್ತಾ ಇದಾರೆ?
ಖಂಡಿತ. ಅವನು ಈ ಕಡೆನೇ ಬರ್ತಾ ಇದ್ದಾನೆ. ನೋಡು, ಈಗ ನೀನು ಕೆಳಗೆ ಹೋಗಿ ಅವನು ಇಲ್ಲಿ ಬರೋದಕ್ಕಿಂತ ಮುಂಚೆನೆ ತಡೆದು ನಾನು ಏನ್ ಹೇಳ್ಕೊಡ್ತೀನ ಹಾಗೆ ಚಾಚು ತಪ್ಪದೆ ಒಪ್ಪಿಸ್ಬೇಕು. ಗೊತ್ತಾಯ್ತಾ? ಸರಿ. ಮರ್ಯಾದಿಂದ ಹೇಳು, ಯಾರು ನಿನ್ನನ್ನು ಕಳಿಸಿದ್ದು? ಸರ್ ಹೇಳ್ತೀವಿ ಸರ್, ಸರ್ ಹೇಳ್ತೀವಿ. ಈಗ ತಾನೆ ಹೋದ್ರಲ್ಲ ಸುನೀಲ್ ಅನುಷ್ಕಾ ಅವರೇ ಸರ್ ಈ ಪ್ಲಾನ್ ಎಲ್ಲ ಸ್ಕೆಚ್ ಹಾಕಿ ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದು. ಅಷ್ಟು ಬಿಟ್ರೆ ನನಗೆ ಒಂದೂ ಗೊತ್ತಿಲ್ಲ ಅಣ್ಣ. ನನ್ನ ಮೇಲೆ ಅಣ್ಣ, ನನ್ನ ಬಿಟ್ಬಿಡಣ. ಶಭಾಷ್ ಪಶುಪತಿ, ನಿನಗೆ ನೀನೇ ಸರಿ ಸಾಕು. ನೀನು ಹಾಕಿದ ಮಾಸ್ಟರ್ ಪ್ಲ್ಯಾನು ಸೂಪರಾಗಿ ವರ್ಕೌಟ್ ಆಗಿದೆ. ಈ ಕ್ಷಣದಿಂದ ಅಣ್ಣ ತಮ್ಮಂದ್ರ ಮಧ್ಯೆ ಕಿತ್ತಾಟ ಶುರುವಾಗುತ್ತೆ, ಆಮೇಲೆ ಗಂಡ ಹೆಂಡತಿ ಮಧ್ಯೆ ಕಿತ್ತಾಟ ಶುರುವಾಗುತ್ತೆ. ಈ ಅನುಷ್ಕಾ ಸುನೀಲ್ನ ಬೇರೆ ಮಾಡೋದಕ್ಕೆ ಈಗ ಹೊತ್ತಿಸಿರೋ ಕಿಡಿ ಒಂದು ಸಾಕು. ಮಟಾಶ್. ಅನುಷ್ಕಾ, ನನ್ನ ಚಿನ್ನ, ನನ್ನ ಚಿನ್ನಕುರುಳಿ, ಆ ಕೆಲ್ಸಕ್ಕೆ ಬಾರ್ದನ್ನ ಜೊತೆ ಅದು ಹೇಗೆ ಸುಖವಾಗಿರ್ತೀಯೇ? ಈ ಪಶುಪತಿಯ ಟ್ರೀಟ್ಮೆಂಟ್ ಲೆವೆಲ್ಲೇ ಬೇರೆ. ಅದಕ್ಕೆ ಎಲ್ಲರೂ ಅದ್ರ ಹೋಗಬೇಕು. ಇದನ್ನ ಮಿಸ್ಟರ್ ಅಶೋಕನ್ ಅವ್ರಿಗೆ ತಲುಪಿಸ್ಬೇಕು. ನೋಡ್ ನೋಡ್ತಾ ಇದ್ದಂಗೆ ಸುಟ್ಕೇಸು ಹೊಡ್ಕೊ ಬಂದ್ಬಿಟ್ಟ. ವೆರಿ ಗುಡ್, ನೀನು ಬೇಗ ಬಿಲ್ಡಿಂಗ್ ಹತ್ರ ಬಂದು. ಇವರಿಬ್ರು ಇಲ್ಲೇನ್ ಮಾಡ್ತಾ ಇದಾರೆ?
ಏನೋ ನಡೀತಾ ಇದೆ.